ಜನರಸೇವೆಗಾಗಿ ಶ್ರಮಿಸುತ್ತಿರುವ ಜನನಾಯಕ ಬಡವರ ಪಾಲಿನ ಆಶಾಕಿರಣವಾದ ಯುವ ನಾಯಕ ಜನರ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಅಶೋಕ್ ಜೋಸೆಫ್ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಅಸಂಘಟಿತ ಕಾರ್ಮಿಕರ ರಾಜ್ಯ ಕಾರ್ಯದರ್ಶಿ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡಿರುವ ಅಶೋಕ್ ಜೋಸೆಫ್ ರವರ ಕೊಡುಗೆ ಅಪಾರ ಹೌದು ಸುಮಾರು ವರ್ಷಗಳಿಂದ ಅಶೋಕ್ ಜೋಸೆಫ್ ರವರು ಸಾಕಷ್ಟು ಬಡ ಜನತೆಗೆ ತಮ್ಮ ಕೈಲಾದ ಸಹಾಯವನ್ನ ಮಾಡಿಕೊಂಡು ಬರುತ್ತಿದ್ದಾರೆ ಈಗಲೂ ಸಹ ಅಸಂಘಟಿತ ಕಾರ್ಮಿಕರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಸಂಘಟಿತ ಕಾರ್ಮಿಕರ ವಿಭಾಗ ಅಸಂಘಟಿತ ಕಟ್ಟಡ ಕಾರ್ಮಿಕರ ನೋಂದಣಿ ಹಾಗೂ ಬೀದಿ ಬದಿ ವ್ಯಾಪಾರಿ ಮತ್ತು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಅಶೋಕ್ ಜೋಸೆಫ್ ರವರು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನಗಳು ಪಾಲ್ಗೊಂಡಿದ್ದರು ಹಾಗೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಸಂಯೋಜಕರು ಹಾಗೆ ಆಂಧ್ರ ಮಹಾರಾಷ್ಟ್ರ ಉಸ್ತುವಾರಿಯನ್ನ ವಹಿಸಿಕೊಂಡಿರುವ ಮಮತಾ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕುಸುಮಾರವರು ಜೆಪಿ ಪಾರ್ಕ್ ವಾರ್ಡ್ ಅಧ್ಯಕ್ಷರು ಮುನಿಸ್ವಾಮಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು ನಳಿನಿ ಕೃಷ್ಣಪ್ಪ ವಾರ್ಡ್ ನಂಬರ್ 17 ಮಹಿಳಾ ಅಧ್ಯಕ್ಷರು ಜಯಲಕ್ಷ್ಮಿ ಜಿಎಸ್ ಮಂಜುನಾಥ್ ರಾಜ್ಯ ಅಧ್ಯಕ್ಷರು ಸುಜಾತಾ ಶೇಖರ್ ಭೀಮ್ ರವಿ ಮತ್ತು ಇನ್ನೂ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವೇದಿಕೆ ಮೇಲೆ ಉಪಸ್ಥಿತರಿರುವಂತ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಸಂಘಟಿತ ಕಾರ್ಮಿಕರ ವಿಭಾಗದ ಒಂದು ಉಸ್ತುವಾರಿಯನ್ನು ವಹಿಸಿರುವಂತ ನನ್ನ ಆತ್ಮೀಯ ಸ್ನೇಹಿತೆ ಡಾಕ್ಟರ್ ಮಮತಾ ಮಹಾದೇವ್ ಅವರೇ ಬೆಂಗಳೂರು ಉತ್ತರ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿರುವಂತ ರಿಚರ್ಡ್ ಅಣ್ಣನವರೇ ಇಲ್ಲಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಅಶೋಕರವರೇ ಹಾಗೆ ನಮ್ಮ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತ ಮುನಿಸೋಮಣ್ಣ ನಳಿನಿ ಅಕ್ಕ ಜಯಲಕ್ಷ್ಮಿ ಅಕ್ಕ ಶುಭ ಅಕ್ಕ ಸುಜಾತ ಅಕ್ಕ ಹಾಗೆ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ನಮಸ್ಕಾರ ಹಾಗೆ ಇಲ್ಲಿ ನೆರೆದಿರುವಂತ ಎಲ್ಲ ನಮ್ಮ ಪ್ರೀತಿಯ ಕಾರ್ಮಿಕರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ ಇಷ್ಟೊತ್ತು ನಿಮ್ಗೆ ಭರತಣ್ಣ ಇರ್ಬೋದು ಇಲ್ಲಿ ನಿಮ್ಮದೇ ಒಬ್ಬರಾದ ಗೌರೀಶಣ್ಣ ಇರ್ಬೋದು ಕಾರ್ಮಿಕರಾಗಿರುವಂತ ಗೌರೀಶಣ್ಣ ಇರ್ಬೋದು ನಮ್ಮ ಸ್ನೇಹಿತೆ ಮಮತಾ ಅವರಿರ್ಬೋದು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ತಲುಪಿಸಿದೆ ಏನಕ್ಕೋಸ್ಕರ ಈ ಕಾರ್ಯಕ್ರಮ ಯಾಕೆ ನೀವು ಇನ್ನಾವೆಲ್ಲ ಮಾಡ್ತಾ ಇದ್ದೀವಿ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿ ಯಾಕೆ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ಅಂತ ಏನು ಈ ಕಾರ್ಯಕ್ರಮ ನಿಮ್ಮ ಕಾರ್ಮಿಕರಿಗೋಸ್ಕರ ಮಾಡ್ತಾ ಇರುವಂತ ಕಾರ್ಯಕ್ರಮ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಸದಾ ಜನಪರವಾಗಿ ಜನಗಳಿಗೋಸ್ಕರ ಬಡ ಜನಗಳಿಗೋಸ್ಕರ ಕಾರ್ಮಿಕರಿಗೋಸ್ಕರ ಎಲ್ಲ ವರ್ಗದ ಜನಗಳಿಗೋಸ್ಕರ ಯೋಚನೆ ಮಾಡಿ ಸದಾ ಅವರಿಗೆ ಸರ್ಕಾರದಿಂದ ಬರುವ ಸೌಲಭ್ಯವನ್ನ ಕಟ್ಟಕಡೆಯ ಕಾರ್ಮಿಕನಿಗೂ ಕೂಡ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾವೆಲ್ಲ ರೀತಿ ಸಹಾಯ ಮಾಡಬಹುದು ಅಂತ ಹೇಳಿ ಆ ಸಹಾಯವನ್ನ ನಿಮಗೆ ತಲುಪಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಬರ್ತಾ ಇದೀವಿ ಕಾರ್ಮಿಕರು ಅಂದ್ರೆ ಯಾರು ಕಾರ್ಮಿಕರು ನಿಮ್ಮ ಶ್ರಮದಿಂದ ನಿಮ್ಮ ಬೆವರಿನಿಂದ ಕಟ್ಟಿರುವಂತ ದೇಶ ನಮ್ದು ನೀವು ಕಷ್ಟಪಟ್ಟರೆ ಮಾತ್ರ ಈ ದೇಶದಲ್ಲಿ ಏಳಿಗೆ ಆಗಕ್ ಸಾಧ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದು ತಂದು ಮತ್ತೆ ಆ ದೇಶವನ್ನ ಉನ್ನತಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮ ಪರಿಶ್ರಮ ಬಹಳಷ್ಟಿದೆ ಸೊ ಅಂತದಲ್ಲಿ ನಿಮ್ಮ ಏಳಿಗೆಯನ್ನ ನೋಡ್ಬೇಕಾಗಿರುವಂತದ್ದು ನಾವು ನಮ್ಮ ಈ ದೇಶದ ಪ್ರಜೆಗಳಾಗಿ ಕರ್ತವ್ಯ ನಮ್ಮ ಪಕ್ಷದ ಕರ್ತವ್ಯ ಕೂಡ ಆ ಕರ್ತವ್ಯವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ ಅಂತ ನಾನು ಹೇಳ್ಬೋದು ಯಾಕಂದ್ರೆ ಬೇರೆ ಪಕ್ಷದವರು ಯಾರೂ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ ನೀವು ನೋಡಬಹುದು ಯಾರು ನಿಮಗೆ ಬಂದು ಈ ರೀತಿಯಾದ ಸರ್ಕಾರದ ಸೌಲಭ್ಯಗಳಿದೆ ನಿಮಗೋಸ್ಕರ ಮಾಡಿದ್ದಾರೆ ನೀವೆಲ್ಲರೂ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ನಿಮ್ಗೆ ತಿಳುವಳಿಕೆ ಹೇಳುವಂತ ಕೆಲಸವನ್ನ ಬೇರೆ ಯಾವುದೇ ಪಕ್ಷ ಮಾಡೋದಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ನಿಮ್ಮ ಬಳಿಗೆ ಬಂದು ನಿಮಗೋಸ್ಕರ ಕೆಲಸವನ್ನ ಮಾಡಬೇಕು ಅಂತ ನಿಮ್ಮ ಬಳಿಗೆ ಬಂದು ಏನೇನ್ ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನ ನಿಮ್ಗೆ ಒದಗಿಸೋ ಅಂತ ಕೆಲಸವನ್ನ ಮಾಡ್ತಾ ಬರ್ತಿದೆ ನಿಮ್ಮ ಈ ನೋಂದಣಿ ಕಾರ್ಯಕ್ರಮ ಇವತ್ತೇನಿದೆ ಅದಕ್ಕೆ ಚಾಲನೆ ಕೊಡುತ್ತೆ ನಿಮ್ಮ ಹತ್ರ ಇರುವಂತ ದಾಖಲೆಗಳನ್ನ ಕೊಟ್ಟು ನೀವೆಲ್ಲ ಕಾರ್ಮಿಕರು ನೋಂದಣಿ ಮಾಡ್ಕೊಳ್ಳಿ ಕಟ್ಟಡ ಕಾರ್ಮಿಕರು ಇರ್ಬೋದು ಈಗಾಗಲೇ ಮಮತಾ ಅವರು ಹೇಳಿದಂಗೆ ಕಟ್ಟಡ ಕಾರ್ಮಿಕರಿರ್ಬೋದು ಮನೆ ಕೆಲಸದವರಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಇವತ್ತಿನ ದಿನ ಜೀವನ ನಡೆಸೋದು ಎಷ್ಟು ಕಷ್ಟ ಆಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಈ ಕೋವಿಡ್ ಅಂತ ಏನ್ ಸಾಂಕ್ರಮಣ ಬಂದು ಆಚೆಗಡೆ ಕೆಲಸ ಇಲ್ಲ ಮನೆಯಿಂದ ಮನೇಲೆ ಇರ್ಬೇಕು ತಿನ್ನೋದಕ್ಕೆ ಅನ್ನ ಇಲ್ಲ ಮಕ್ಳಿಗೆ ಶಾಲೆಗೆ ಕಳ್ಸಕ್ ಆಗ್ತಾ ಇಲ್ಲ ಮಕ್ಳಿಗೆ ಅವ್ರಿಗೆ ಶಾಲೆ ಕಳ್ಸ್ಲಿಕ್ಕೆ ಶಾಲೆಗಳು ತೆಗ್ತಿರ್ಲಿಲ್ಲ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅದೆಲ್ಲ ಹೊರತುಪಟ್ಟು ಮೂರ್ ಹೊತ್ತು ಊಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದೀವಿ ನೀವೆಲ್ಲರೂ ಕೂಡ ಇದೀವಿ ಅಂತ ಒಂದು ಕೋವಿಡ್ ಸಾಂಕ್ರಮಣವನ್ನ ಎದುರಿಸ್ತಾ ನಾವು ಜೀವನ ನಡೆಸಬೇಕಾಗಿದೆ ಬಹಳ ಕಷ್ಟ ಇದೆ ಕಷ್ಟ ಇದೆಯಾ ಇಲ್ವಾ ಬಹಳ ಕಷ್ಟ ಆಗ್ತಿದೆ ಎಲ್ರಿಗೂ ಕೆಲಸ ಇದೆಯಾ ಇವಾಗ
ಬಹಳ ಕಷ್ಟ ಇರೋದ್ರಿಂದ ನೀವೆಲ್ಲರೂ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀರಿ ಅಂತ ನಮ್ಮ ಪಕ್ಷಕ್ಕೆ ಮನವರಿಕೆ ಆಗಿರೋದ್ರಿಂದ ನಿಮಗೆ ಈ ಸೌಲಭ್ಯಗಳು ದೊರಕಬೇಕು ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನಿಮ್ಮ ಬೆವರಿಂದ ಕಟ್ಟಿಕೊಂಡು ಈ ದೇಶವನ್ನ ಕಟ್ಟಿರುವಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಬಿಜೆಪಿ ಸರ್ಕಾರದವರು ಯಾವುದೋ ಕೆಲವೇ ಕೆಲವು ವರ್ಗದವರಿಗೆ ಮಾತ್ರ ಮಾಡ್ತಾ ಇದ್ದಾರೆ ಸೊ ಆ ಕೆಲಸಗಳು ಆಗಬಾರದು ನಿಮ್ಮ ಸೌಲಭ್ಯಗಳು ನಿಮಗೆ ಸಿಗಬೇಕು ಅದು ಹಣ ಏನಿದೆ ಆ ಮಂಡಳಿಯಲ್ಲಿ ಎಷ್ಟು ಕೋಟಿ ಹಣ ಇದೆ ಅಂತ ಇವಾಗ ಹೇಳಿದ್ರು ಆ ಹಣ ನಿಮ್ಮಗಳಿಗೆ ತಿರುಗಬೇಕು ಪ್ರತಿಯೊಬ್ಬ ಕಾರ್ಮಿಕನಿಗೂ ಅದರಿಂದ ಉಪಯೋಗ ಆಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಷ್ಟು ಅದ್ಭುತವಾದಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಈ ಅಶೋಕ್ ಮತ್ತು ಅವರ ತಂಡದವರಿಗೆ ನನ್ನ ಕೃತಜ್ಞತೆಗಳನ್ನ ಹೇಳಿಕೊಳ್ಳುತ್ತೇನೆ ಇಲ್ಲಿ ಆಗಮಿಸಿರುವಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಮುಖಂಡರಿಗೆ ನನ್ನ ಧನ್ಯವಾದಗಳು ಈಗ ಈ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ ನೀವು ದಯಮಾಡಿ ಬಂದು ಪ್ರತಿಯೊಬ್ಬರು ನೋಂದಣಿ ಮಾಡ್ಕೊಳ್ಳಿ ಅದರ ಸೌಲಭ್ಯಗಳನ್ನ ಪಡೆದುಕೊಳ್ಳಿ ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಸದಾ ಕಾಲ ಇರುತ್ತೆ ನೀವು ನಿಮ್ಮ ಯಾವುದೇ ಕಷ್ಟ ಕುಂದುಕೊರತೆಗಳನ್ನ ಬಂದು ಹೇಳ್ಕೋಬಹುದು ನಿಮ್ಮ ಕಷ್ಟಗಳನ್ನ ಬಂದು ಹೇಳ್ಕೋಬಹುದು ನಾವು ಖಂಡಿತವಾಗ್ಲೂ ಅದಕ್ಕೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ನನ್ನನ್ನ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗಿ ಮಾಡಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನಾಡುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಸೌಲತ್ತುಗಳನ್ನ ತಲುಪಿಸ್ತಾರೆ ಬೇರೆ ಏನೇ ಡೌಟ್ ಇದ್ರು ನೀವು ಯಾವಾಗಲೂ ಅವ್ರ ಆಫೀಸಿಗೆ ಬಂದು ಕೇಳ್ಬೋದು